ಸೀತಾರಾಮ್ ಸಾಹೇಬ್ ಅಧ್ಯಕ್ಷತೆಯಲ್ಲಿ ಇವತ್ತು ಇಲ್ಲಿ ಉದ್ಯೋಗಿಯಲ್ಲೇ ಮಾಡಬೇಕಾಗಬೇಕು. ನಿನ್ನೆ ಸಾಯಂಕಾಲ ಒಂದು 4:45 ನಮ್ಮ ಸೀತಾರಾಮ್ ಸಾಹೇಬರು ಫೋನ್ ಮಾಡಿಬಿಟ್ಟಿದ್ದಾರೆ, ಡಿ ಸಿ ಎಮ್ ಅವರು ನಾಳೆ ಕಾರ್ಯಕ್ರಮ ಮಾಡ್ಕೊಂಡವ್ರಪ್ಪ, ವ್ಯವಸ್ಥೆ ಮಾಡಿ ಅಂತ ಹೇಳಿದರು. ಅದಕ್ಕೆ ಇವತ್ತು ಇಲ್ಲಿ ಸೀತಾರಾಮ್ ಸಾಹೇಬರು ಚೌಲ್ಟಿನಲ್ಲಿ ಇದುವರೆಗೂ ಇಲ್ಲಿ ಅವ್ರ ಚೌಲ್ಟಿಯಲ್ಲಿ ಯಾವುದೂ ಮಾಡೋಕ್ಕೆ ಬಿಡೋದಿಲ್ಲ. ಅವರು ಪಾರ್ಟಿ ವಿಚಾರದಲ್ಲಿ ಯಾವುದಕ್ಕೂ ಮಾಡೋಕ್ಕೆ ಬಿಡೋದು. ಇದೇ ಫಸ್ಟ್ ಟೈಮು ಅವ್ರ ಚೌಲ್ಟಿನಲ್ಲಿ, ಎಮ್ ಎಸ್ ಅಮ್ಮಯ್ಯ ಅವ್ರ ಚೌಲ್ಟಿನಲ್ಲಿ ಕೈ ಕಾರ್ಯಕ್ರಮ ಮಾಡೋಕ್ಕೆ ನಮಗೆ ಅವಕಾಶ ಕೊಟ್ಟಂಥ ಸೀತಾರಾಮ್ ಸಾಹೇಬ್ ಅವರು ಧನ್ಯವಾದಗಳಿಂದ ಇವತ್ತು ಇದು ಸೀತಾರಾಮ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ನಡೆದಿರೋದು. ನಮ್ಮ ಎಮ್ ಪಿ ಎಲೆಕ್ಷನ್ಗೆ ನಮ್ಮ ಸುರೇಶ್ ಅಣ್ಣವರು ನಿಂತಿರೋದಕ್ಕೆ ಇವತ್ತು ಡೆಪ್ಟಿ ಸಿ ಎಮ್ಮು ನಮ್ಮ ಶಿವಕುಮಾರ್ ಅಣ್ಣವರು ಬರ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಮಾತು ಕೊಟ್ಟಂತೆ. ಅದಕ್ಕೆ ಹಂಗೆ ಮಾತು ಕೊಟ್ಟಂಗೆ ನಡ್ಕೊಂಡು ಇವತ್ತು 4 ಗಂಟೆಗೆ ಅಂತ ಹೇಳಿದರು. ಸ್ವಲ್ಪ ತಡವಾಯಿತು, ಒಂದು 6 ಗಂಟೆವರೆಗೂ ಇವತ್ತು ರೋಜಾ ಅದು ಇದರಿಂದ ಸ್ವಲ್ಪ ಜನಗಳಿಗೆ ತೊಂದರೆ ಆಯಿತು ಅಷ್ಟೇ ಹೊರತು ನಾವಂತಕ್ಕೂ ಯಾವುದೇ ಕಾರಣಕ್ಕೆ ಇಲ್ಲಿ ಸುರೇಶ್ ಅಣ್ಣನ ಹೋದ ಸತಿ 1,28,000 ನಾನು ಗೆದ್ದಿದ್ದರು. ಈ ವರ್ಷ ನಾವೊಂದು 2.5 ಲಕ್ಷ 3 ಲಕ್ಷದಲ್ಲಿ ಸುರೇಶ್ ಅಣ್ಣನ ನಾವು ಇಡೀ ಬೆಂಗಳೂರು ಗ್ರಾಮಾಂತರದಲ್ಲಿ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಇಡೀ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾವೆಲ್ಲ ಅವರ ಗ್ರಾಮಾಂತರ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಅದರಲ್ಲೆಲ್ಲರೂ ಶ್ರಮಪಟ್ಟು ಅವ್ರು ಗೆಲ್ಲಿಸ್ಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅದಕ್ಕೂ ಇವಾಗ ಇವತ್ತು ನಮ್ಗೆ ಸೀತಾರಾಮ್ ಸಾಹೇಬ್ ನಮ್ಮ ಜೊತೆ ಸೇರಿರೋದಕ್ಕೆ ನಮಗೆ ಭಾಳ ಒಂದು ಸಂತೋಷವಾದ ಒಂದು ದಿನಗಳು. ಯಾಕೆಂದರೆ ಮೊನ್ನೆ ಬೈ ಎಲೆಕ್ಷನ್ನಲ್ಲಿ ನಮ್ಮ ಸಾಹೇಬ್ರ ಕಾರಣಾಂತರದಿಂದ ಅವ್ರಿಗೆ ಮೈ ಹುಷಾರಿಲ್ಲ, ಹೊರಗಡೆ ಹೋಗ್ಬಿಟ್ಟಿದ್ರು. ಅದಕ್ಕೆ ನಮಗೆ ಬೈ ಎಲೆಕ್ಷನಲ್ಲಿ ಬರೋಕ್ಕಾಗಿರಲಿಲ್ಲ, ಮೊನ್ನೆ ಎಲೆಕ್ಷನಲ್ಲಿ ಬರೋಕ್ಕಾಗಿಲ್ಲ. ಇವತ್ತು ಬಂದು ನಮಗೆ ಇಷ್ಟೊಂದು ಸಹಕಾರ ಕೊಟ್ಟು ನಮ್ಮನ್ನು ಇವತ್ತು ಅವ್ರ ಚೌಲ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡಿ ನಮ್ಮ ಸುರೇಶ್ ಅಣ್ಣವ್ರಿಗೂ ನಮ್ಮ ಸಿ ಎಮ್ ಸಿದ್ದರಾಮಣ್ಣವ್ರಿಗೂ ಡೆಪ್ಟಿ ಸಿ ಎಮ್ ಶಿವಕುಮಾರ್ ಅಣ್ಣವ್ರಿಗೂ ಎಲ್ಲರಿಗೂನು ಇವತ್ತು ನಾವು ವಂದನೆಗಳು ಹೇಳ್ತಾ ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ಇಲ್ಲಿ ಅವಕಾಶ ಕೊಟ್ಟಂಥ ಸೀತಾರಾಮ್ ಸಾಹೇಬ್ರಿಗೆ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಕುಲ ಬಾಂಧವರಿಗೆ ವಂದನೆಗಳು ಹೇಳ್ತಾ ಜೈ ಹಿಂದ್ ಜೈ ಕಾಂಗ್ರೆಸ್. ಸರ್ ನಮಗೆ ಮೈತ್ರಿ ಗೀತ್ರಿ ಇಲ್ಲಿ ಏನು ಲೆಕ್ಕ ಬರಲ್ಲ ಸರ್. ನಮ್ಗೆ ಯಾಕೆ ಲೆಕ್ಕ ಬರಲ್ಲ ಅಂದರೆ ನಮ್ಮ ಗುರುಗಳು ನಮ್ಮ ಅಣ್ಣವರಾದಂಥ ಸುರೇಶ್ ಅಣ್ಣವರು ಒಂಥರ ಶಿಸ್ತಿನ ಸಿಪಾಯಿ. 8 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮನೆ ಮನೆಗೂ ಈ ಕೊರೋನಾ ಟೈಮ್ನಲ್ಲಿ ಪ್ರತಿಯೊಂದು ಟೈಮ್ನಲ್ಲಿ ಹೋಗಿ ಮನೆಗೆ ತರಕಾರಿಯಿಂದ ಹಿಡಿದು ಏನು ನಮ್ಮ ದಿನಸಿ ಐಟಮ್ ಐತೋ ಎಲ್ಲ ಪ್ರತಿಯೊಂದು ಹಂಚಿ ಹಾಸ್ಪಿಟ್ಲಿಗೆ ಡ್ರೆಸ್ ಹಾಕ್ಕೊಂಡೋಗಿ ಪ್ರತಿಯೊಬ್ಬರಿಗೂ ಸೇವೆ ಮಾಡಿದ್ದಾರೆ. ಇವತ್ತು ಒಂದು ಮದುವೆ ಮುಂಜಿ ಒಂದು ಕಾರ್ಯಕ್ರಮ ಊರಿನಲ್ಲಿ ಒಂದು ತೊಂದರೆ ಆಗಿದೆ ಅಂತ ಹೇಳಿದ್ರೆ 8 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋಗಿ ಸ್ಪಂದಿಸ್ತಾರೆ. ಇವರು ಮೈತ್ರಿ ಆಗಿರೋದಕ್ಕೆ ಮೋದಿನೇ ಬಂದು ನಿಂತ್ಕೊಂಡ್ರೇನು ನಮ್ಮ ಸುರೇಶ್ ಅಣ್ಣ ಅದಕ್ಕೆ ಇಲ್ಲದಂತೂ ಶತಾಯ. ಅವ್ರನ್ನ ನಮ್ಮ ಸುರೇಶ್ ಅಣ್ಣನ ಮೋದಿನ ಬಂದ್ರೂ ನಮ್ಮನ್ನೇನು ಮಾಡೋಕ್ಕಾಗಲ್ಲ ಅಂತ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟು ಲೀಡ್ ಕೊಡಿಸ್ಬೋದು ಸರ್ ಅಂದಾಜು? ಅಣ್ಣ ನಾವೊಂದು 3 ಲಕ್ಷ 2.5 ಲಕ್ಷ 3 ಲಕ್ಷ ಲೀಡ್ ಕೊಡಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ.